हेलो गाइस, वेलकम बैक टू माय क्लास। सो इवत्तिन क्लास नल्ली ना निम्गे हेळ्कोड्ता इदीनि हैव हैज जोतेगे पास्ट पार्टिसिपल वर्ब ना हेगे यूज माडबेकु अंत, अंद्रे प्रेजेंट पर्फेक्ट टेन्स ना। सो ई टेन्स नल्ली निम्गे कन्फ्यूजन इद्रे, नीवु ईगीग टेन्स कलिता इद्रे, निम्गे इदर बग्गे ऐडियाने इल्ल अंद्रे ई वीडियो निमगे तुंबा इंपार्टेंट, ना बेसिक्स इंद हेळ्कोड्ता इदीनि। सो ई वीडियो एंड वर्गू नोडि अंड मुंदे बरो एल्ल वीडियोस ना कूड नोडि, राइट? सो लेट्स स्टार्ट। ಸೊ ನಿಮ್ಗೆ ಆಲ್ರೆಡಿ ಇಂಗ್ಲೀಷ್ನ ಎಲ್ಲ ಟೆನ್ಸ್ಗಳ ಬಗ್ಗೆ ಐಡಿಯಾ ಬಂದಿದೆ ಅಲ್ವಾ? ಎರಡು ಟೆನ್ಸ್ಗಳನ್ನ ಆಲ್ರೆಡಿ ಮುಗಿಸಿದ್ದೀವಿ ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್। ಸೊ ಈ ಕ್ಲಾಸ್ ನಿಮಗೆ ಅರ್ಥ ಆಗಬೇಕು ಅಂದರೆ ನಿಮಗೆ ವರ್ಬ್ಸ್ ಗೊತ್ತಿರಬೇಕು, ವರ್ಬ್ಸ್ನಲ್ಲಿ ಎಷ್ಟು ಫಾರ್ಮ್ಸ್ ಇದೆ, ಯಾವುದನ್ನು ಯಾವಾಗ ಯೂಸ್ ಮಾಡ್ತೀವಿ, ಪಾರ್ಟಿಸಿಪಲ್ ಅಂದ್ರೆ ಏನು ಅನ್ನೋದನ್ನೆಲ್ಲ ನಾನು ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ। ಅದನ್ನು ನೋಡಿಲ್ಲ ಅಂದರೆ, ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ನಿಮ್ಗೆ ಇವತ್ತಿನ ಕ್ಲಾಸ್ ಏನೂ ಅರ್ಥ ಆಗೋದಿಲ್ಲ। ಬರೀ ಕನ್ಫ್ಯೂಷನ್ಸ್ ಇರುತ್ತೆ, ಆ ವರ್ಬ್ ಅಂದ್ರೇನು, ಇದ್ರ ಜೊತೆಗೆ ಇದನ್ನು ಹಾಕಿದರೆ ಏನಾಗುತ್ತೆ ಅನ್ನೋ ಫುಲ್ ಕನ್ಫ್ಯೂಷನ್ ಆಗುತ್ತೆ ನಿಮಗೆ। ನೀವು ಆ ಕ್ಲಾಸ್ ನೋಡಿದರೆ ಮಾತ್ರ, ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ಇವತ್ತಿನ ಕ್ಲಾಸ್ ನೋಡೋದು ಕಂಟಿನ್ಯೂ ಮಾಡಿ, ರೈಟ್? ನಾನು ಇಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ, ಹೋಗಿ ನೋಡಿ ನೀವು ನೋಡಿಲ್ಲ ಅಂದರೆ, ರೈಟ್? ಸೊ ಯಾವಾಗಲೂ ಪರ್ಫೆಕ್ಟ್ ಅಂದರೆ ಫಿನಿಶ್ಡ್ ಆ್ಯಕ್ಷನ್ಗೆ ನಾವು ರೆಫರ್ ಮಾಡ್ತೀವಿ। ಫಿನಿಶ್ ಆಗಿರೋ ಆ್ಯಕ್ಷನ್ನ ಹೇಳೋದಕ್ಕೇ ಪರ್ಫೆಕ್ಟ್ ಟೆನ್ಸ್ಗಳನ್ನ ಯೂಸ್ ಮಾಡ್ತೀವಿ। ಅಂದ್ರೇನು? ಮುಗಿದ ಕೆಲಸಗಳು, ಇದಂತೂ ನೆನ್ಪಿಟ್ಕೊಂಬಿಡಿ। ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ಮುಗಿದೋಗಿರೋ ಕೆಲಸಗಳನ್ನೇ ಹೇಳ್ತೀವಿ। ಸೊ ಪರ್ಫೆಕ್ಟ್ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಕೂಡ ಇದೆ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಕೂಡ ಇದೆ। ಸೊ ಇದು ಏನು ಹೇಳುತ್ತೆ ಅಂದರೆ, ಯಾವುದೋ ಒಂದು ಸ್ಪೆಸಿಫಿಕ್ ಟೈಮ್ಗಿಂತ ಮುಂಚೆನೇ ಫಿನಿಶ್ ಆಗಿದೆ ಅನ್ನೋ ಮೀನಿಂಗ್ ಕೊಡುತ್ತೆ। ಮೂರು ಟೆನ್ಸ್ಗಳಲ್ಲೂ ಪರ್ಫೆಕ್ಟ್ ಟೆನ್ಸ್, ಪರ್ಫೆಕ್ಟ್ ಆಸ್ಪೆಕ್ಟ್। ಏನು ಪರ್ಫೆಕ್ಟ್ ಅಂತ ನಾವು ಯಾವಾಗ ಹೇಳ್ತಿದ್ದೀವೋ, ಪ್ರೆಸೆಂಟ್ನಲ್ಲಿ ಹೇಳಿ, ಪಾಸ್ಟ್ ಹೇಳಿ, ಅಥವಾ ಫ್ಯೂಚರ್ನಲ್ಲಿ ಹೇಳಿ, ಒಂದು ಸ್ಪೆಸಿಫಿಕ್ ಟೈಮ್ಗಿಂತ ಮುಂಚೆನೇ ಫಿನಿಶ್ ಆಗಿದೆ ಅನ್ನೋದು ಹೇಳುತ್ತೆ। ಸೊ ಇನ್ ಶಾರ್ಟ್, ಫಿನಿಶ್ಡ್ ಆ್ಯಕ್ಷನ್ನ ಹೇಳುತ್ತೆ। ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ನಾವು ಮಾತಾಡ್ತಾ ಇರೋವಂತಹ ಮೂಮೆಂಟ್ಗಿಂತ ಮುಂಚೆನೇ ಅದು ಮುಗಿದಿರುತ್ತೆ, ತುಂಬ ಹಿಂದೆಯೂ ಆಗಿರಬಹುದು। ಅಂದರೆ ಈಗ ತಾನೇ ನಡೆದು ಮುಗಿದಿರೋ ಕೆಲಸಗಳು, ಅಂದರೆ ನಮ್ಮ ಕಣ್ಣು ಮುಂದೆನೇ ಆಯಿತು ಈಗ ಅಂತ ಇದ್ದರೆ ನಾವು ಅದನ್ನು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಹೇಳಬೇಕು। ಅಂದರೆ ಇಲ್ಲಿ ಗ್ರಾಫಿಕ್ಸ್ ನೋಡಿ, ನಿಮಗೆ ಗೊತ್ತಾಗುತ್ತೆ ಕೆಲಸ ನಡೆದು ಮುಗಿದಿದೆ, ನಾಟ್ ಇನ್ ಪ್ರೆಸೆಂಟ್, ಜಸ್ಟ್ ಬಿಫೋರ್ ದ ಪ್ರೆಸೆಂಟ್, ಈಗ ತಾನೇ। ಬಟ್ ಯಾವಾಗ ಸ್ಟಾರ್ಟ್ ಆಯಿತು ಅನ್ನೋದು ಗೊತ್ತಿಲ್ಲ, ಅದು ಬೇಕಾಗಿಲ್ಲ, ಅದು ಇಂಪಾರ್ಟೆಂಟ್ ಅಲ್ಲ। ಫಿನಿಶ್ ಆಗಿದೆ ಪ್ರೆಸೆಂಟ್ನಲ್ಲಿ ಅನ್ನೋದು ಮಾತ್ರ ಇಂಪಾರ್ಟೆಂಟ್, ಅದನ್ನು ಮಾತ್ರನೇ ಹೇಳ್ತೀವಿ। ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ, ನೋಡ್ತಾ ಇರಿ। ಓಕೆ, ಈಗ ತಾನೇ ಆಗಿರಬೇಕಾ, ತುಂಬ ಹಿಂದೆ ಆಗಿರಬಾರ್ದಾ? ಎಸ್, ತುಂಬ ಹಿಂದೆ ಅಂದರೆ ಯಾವಾಗ ಬೇಕಿದ್ರೂ ಆಗಿರಬಹುದು, ಎಷ್ಟೇ ಹಿಂದೆ ನಡೆದಿದ್ರೂ ಕೂಡ। ನೋಡಿ, ಕೇಳಿಸ್ಕೊಳ್ಳಿ, ತುಂಬ ಜನ ಇದು ಅನ್ಕೊಂಡ್ಬಿಡ್ತಾರೆ ಈಗ ತಾನೇ ಆಗಿರಬೇಕು, ತುಂಬ ಹಿಂದೆ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಹೇಳಬೇಕು ಅಂತ। ನೋ, ಹಿಂದೆ ಎಷ್ಟೇ ವರ್ಷಗಳ ಹಿಂದೆ ಆಗಿದ್ರೂ ಕೂಡ ಇಟ್ಸ್ ಓಕೆ, ಅಥವಾ ಎಷ್ಟೇ ದಿನಗಳು ಎಷ್ಟೇ ತಿಂಗಳುಗಳು ಹಿಂದೆ ಕೂಡ ಆಗಿದ್ರೂ ಓಕೆ, ಬಟ್ ಅದು ಪ್ರೆಸೆಂಟ್ ಟೈಮ್ಗೆ ಸಂಬಂಧ ಇರಬೇಕು, ಅದರ ಎಫೆಕ್ಟ್ ಪ್ರೆಸೆಂಟ್ ಟೈಮ್ನಲ್ಲಿ ತೋರಿಸ್ತಾ ಇರಬೇಕು, ನಮಗೆ ಕಾಣಿಸ್ತಿರಬೇಕು। ಆ ಆ್ಯಕ್ಷನ್ ಯಾವಾಗಾದರೂ ಮುಗಿದಿರಲಿ, ಆಗಿರಲಿ, ಬಟ್ ಅದರದ್ದು ಒಂದು ಎಫೆಕ್ಟ್, ಅದರ ರಿಸಲ್ಟ್ ಕಣ್ಮುಂದೆ ಈಗ ಇರಬೇಕು, ಆರ್ ಅದು ಪ್ರೆಸೆಂಟ್ಗೆ ಯಾವುದಾದ್ರೂ ಒಂದು ರೀತಿ ಸಮ್ ಹೌ ಅದು ರಿಲೇಟ್ ಆಗಿರಬೇಕು। ಈ ವಿಷಯ ನೆನ್ಪಿಟ್ಕೊಳ್ಳಿ, ಎಕ್ಸಾಂಪಲ್ ನಲ್ಲಿ ನಿಮಗೆ ಗೊತ್ತಾಗುತ್ತೆ, ರೈಟ್? ಇಷ್ಟು ಗೊತ್ತಾಯ್ತಲ್ವಾ? ಇನ್ನೊಂದು ವಿಷಯ, ಇಲ್ಲಿ ನಾವು ಕೆಲಸ ಆಗಿರುವಂತಹ ಸ್ಪೆಸಿಫಿಕ್ ಟೈಮ್ನ ಹೇಳೋದೇ ಇಲ್ಲ, ಅಂದ್ರೆ ನಿನ್ನೆ ಇಷ್ಟು ಗಂಟೆಗೆ ಇದಾಯ್ತು, ಅವತ್ತು ಇದಾಗಿತ್ತು, ಯಾವ ದಿನ ಯಾವ ತಿಂಗಳು ಅನ್ನೋ ಸ್ಪೆಸಿಫಿಕ್ ಟೈಮ್ನ ಹೇಳಲ್ಲ। ಇಷ್ಟು ನೆನ್ಪಿಟ್ಕೊಳ್ಳಿ, ಜಸ್ಟ್ ಆಗಿದೆ ಅನ್ನೋದನ್ನ ಹೇಳ್ತೀವಷ್ಟೇ। ಹಾಂ, ಕೆಲವು ಟೈಮ್ ವರ್ಡ್ಗಳನ್ನ ಹಾಕ್ತೀವಿ, ಬಟ್ ಅದು ನಿಮಗೆ ಗೊತ್ತಾಗಬೇಕಂದ್ರೆ ನೀವು ನೆಕ್ಸ್ಟ್ ಕ್ಲಾಸ್ಗಳನ್ನ ನೋಡ್ತಿರ್ಬೇಕು, ಅದನ್ನು ಹೇಳ್ಕೊಡ್ತೀನಿ। ಬಟ್ ಸ್ಪೆಸಿಫಿಕ್ ಟೈಮ್, ಕ್ಲಾಕ್ ಟೈಮ್, ಡೇಸ್, ಮಂತ್ಸ್, ಇವನ್ನ ಹೇಳಲ್ಲ ಅಷ್ಟೇ। ವಿ ಡೋಂಟ್ ಮೆನ್ಷನ್ ದ ಸ್ಪೆಸಿಫಿಕ್ ಟೈಮ್ ಆಫ್ ಆ್ಯಕ್ಷನ್, ನೆನ್ಪಿಟ್ಕೊಳ್ಳಿ। ಓಕೆ, ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರಬೇಕು? ಹೆಲ್ಪಿಂಗ್ ವರ್ಬ್ ಜೊತೆ ವಿ ತ್ರೀ ಯೂಸ್ ಮಾಡಬೇಕು ಇಲ್ಲಿ, ನೋಡಿ, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಇಲ್ಲಿ ಯೂಸ್ ಆಗುತ್ತೆ। ಅಂದ್ರೆ ಏನು, ವಿ ತ್ರೀ ಈ ಕಾಲಮ್ನಲ್ಲಿರುವಂತಹ ವರ್ಬ್ಗಳು ನಿಮ್ಗೆ ಚೆನ್ನಾಗಿ ಬರಬೇಕು। ಈ ಲಿಸ್ಟ್ ನಾನು ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಲಿಂಕ್ ಕೂಡ ಇದೆ, ಫಸ್ಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ। ಅಟ್ ಲೀಸ್ಟ್ ನಾನು ಕೊಟ್ಟಿರೋ 100 ವರ್ಬ್ಸ್ನ ವಿ ತ್ರೀ ಫಾರ್ಮ್ಸ್ ನಿಮಗೆ ಬರಬೇಕು। ಅವು ಡೈಲಿ ಲೈಫ್ನಲ್ಲಿ ಮಾತಾಡೋ ವರ್ಡ್ಗಳು, ಅವು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಇನ್ನ ಏನು ಸೆಂಟೆನ್ಸೇ ಮಾಡಕ್ ಬರಲ್ಲ, ನನ್ನ ಕ್ಲಾಸ್ಗಳು ನೋಡಿದ್ರು ಕೂಡ ನಿಮ್ಗೆ ಏನು ಯೂಸ್ ಇರಲ್ಲ, ಫಸ್ಟ್ ಹೋಗಿ ಕಲ್ತ್ಕೊಳ್ಳಿ। ಸೊ ಈ ಸಬ್ಜೆಕ್ಟ್ಗಳಿಗೆ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಆಗಬೇಕು। ಐ ಹ್ಯಾವ್ ಈಟನ್ ಮೈ ಬ್ರೇಕ್ಫಾಸ್ಟ್, ಯು ಹ್ಯಾವ್ ಈಟನ್, ವಿ ಹ್ಯಾವ್ ಈಟನ್, ದೇ ಹ್ಯಾವ್ ಈಟನ್, ಪ್ಲೂರಲ್ ಇದ್ರು ಹ್ಯಾವ್, ಹಿ ಶೀ ಇಟ್ಟಿದ್ರೆ ಹ್ಯಾಸ್ ವಿ ತ್ರೀ, ಹಿ ಹ್ಯಾಸ್ ಈಟನ್, ಶಿ ಹ್ಯಾಸ್ ಈಟನ್, ಅಂದರೆ ಈಗ ತಾನೇ ತಿಂಡಿ ತಿಂದಿದ್ದಾರೆ ಅಂತ ಹೇಳ್ತಿದ್ದೀವಿ ಇಲ್ಲಿ ಅಷ್ಟೇ, ಇನ್ನೇನೂ ಇಲ್ಲ, ಆಯ್ತು? ಸೊ ಯಾರಾದರೂ ನಿಮಗೆ ಬಂದು ಕೇಳ್ತಾರಲ್ವಾ, ಬಾ ಟಿಫನ್ ಮಾಡೋಕ್ಕೆ ಹೋಗೋಣ, ಅಥವಾ ಏನಾದರೂ ಕೊಡ್ತಾರೆ ನಿಮಗೆ ತಿನ್ನೋದಕ್ಕೆ, ಅವಾಗ ನೀವು ಹೇಳ್ತೀರಾ, ಇಲ್ಲ ನಾನು ತಿಂದಿದ್ದೀನಿ, ತಿಂದಿದ್ದೀನಿ ಅಂದರೆ ನಾನು ಸ್ವಲ್ಪ ಹೊತ್ತಾಯಿತು, ಬಟ್ ನನಗೆ ಹಸಿವಿಲ್ಲ, ಹೊಟ್ಟೆ ತುಂಬಿದೆ। ಸೊ ನೋಡಿ, ಹೊಟ್ಟೆ ತುಂಬಿದೆ ಅನ್ನೋದು ಎಫೆಕ್ಟ್, ಯಾವುದರ ಎಫೆಕ್ಟ್,
ನಾವು ತಿಂಡಿ ತಿಂದಿರೋ ಎಫೆಕ್ಟ್. ಸೊ ಪ್ರೆಸೆಂಟ್ನಲ್ಲಿ ಅದರ ಎಫೆಕ್ಟ್ ಕಾಣಿಸ್ತಿದೆಯಾ? ಸೊ ಅದನ್ನೇ ನಾವೀಗ ಇಲ್ಲಿ ಹೇಳ್ತೀವಿ. ಐ ಹ್ಯಾವ್ ಈಟನ್ ಬ್ರೇಕ್ಫಾಸ್ಟ್, ಸೊ ಐ ಡೋಂಟ್ ವಾಂಟ್ ಎನಿಥಿಂಗ್ ಅಷ್ಟೇ. ಸೊ ನೀವು ಇದನ್ನು ಪ್ರತಿಯೊಂದು ಸಬ್ಜೆಕ್ಟಿಂದ ಒಂದೊಂದು ಸೆಂಟೆನ್ಸ್ ಮಾಡ್ಕೊಳ್ಳಿ. ನಾನು ತಿಂಡಿ ತಿಂದಿದ್ದೀನಿ, ನೀನು ತಿಂದಿದ್ದೀಯಾ, ಅವ್ರು ತಿಂದಿದ್ದಾರೆ, ಎಲ್ಲರೂ ತಿಂದಿರೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಇಲ್ಲಿ. ನೋಡಿ, ಯಾವ ಸಬ್ಜೆಕ್ಟ್ ಇದ್ದರೆ ಹ್ಯಾವ್ ಆಗ್ತೀವಿ, ಯಾವ ಸಬ್ಜೆಕ್ಟ್ಗೆ ಹ್ಯಾಸ್ ಆಗ್ತೀವಿ, ಆ್ಯಂಡ್ ವರ್ಬ್ ಮಾತ್ರ ವಿ ತ್ರೀ ಇರಲೇಬೇಕು, ನೆನ್ಪಿಟ್ಕೊಳ್ಳಿ. ಸೊ ಇದನ್ನು ಎಲ್ಲ ಫಾರ್ಮ್ಸ್ನಲ್ಲೂ ಬರೆದ್ರೆ ಈ ರೀತಿ ಕಾಣುತ್ತೆ. ಐ ಹ್ಯಾವ್ ಈಟನ್ ಬ್ರೇಕ್ಫಾಸ್ಟ್, ಹೀ ಹ್ಯಾಸ್ ಈಟನ್ ಬ್ರೇಕ್ಫಾಸ್ಟ್, ಶೀ ಹ್ಯಾಸ್ ಈಟನ್ ಬ್ರೇಕ್ಫಾಸ್ಟ್. ಅಂದರೆ ಅವಳು ತಿಂದಿದ್ದಾಳೆ, ಅವನು ತಿಂದಿದ್ದಾನೆ ಅಂತ. ಅಂದರೆ ಈಗ ತಾನೇ ಆಗಿದೆ, ಎಲ್ಲರ ಹೊಟ್ಟೆ ತುಂಬಿದೆ, ಅದನ್ನು ಹೇಳ್ತಿದ್ದೀವಿ. ಟೈಮ್ ಹೇಳಬಾರ್ದು. ಐ ಹ್ಯಾವ್ ಈಟನ್ ಮೈ ಬ್ರೇಕ್ಫಾಸ್ಟ್ ಅಟ್ 9:00, 8:00 ಇಲ್ಲಿ ಬರಲ್ಲ ಹೇಳಬಾರ್ದು. ಸಿಂಪಲ್ ಪಾಸ್ಟ್ನಲ್ಲಿ ನಾವು ಕೆಲಸ ಆಗಿರೋ ಟೈಮ್ನ ಹಾಕ್ತೀವಿ, ಹಾಕಬಹುದು, ಹೇಳೋಂಗಿದ್ರೆ ಹಾಕಬೇಕು, ಬಟ್ ಇಲ್ಲಿ ಹೇಳಲ್ಲ. ರೈಟ್, ಟೈಮ್ ಹಾಕಲೇಬೇಕು ಅಂತಂದರೆ ಅದನ್ನು ಸಿಂಪಲ್ ಪಾಸ್ಟ್ನಲ್ಲಿ ಹಾಕಿ, ಯಾಕೆಂದರೆ ಸಿಂಪಲ್ ಪಾಸ್ಟ್ ಪ್ರೆಸೆಂಟ್ಗೆ ಏನೂ ರಿಲೇಟೆಡ್ ಇರಲ್ಲ. ಸೊ ಇದು ನೆಗೆಟಿವ್ ಮಾಡಬೇಕಂದ್ರೆ ಹ್ಯಾವ್ ಹ್ಯಾಸ್ ಮುಂದೆ ನಾಟ್ ಸೇರಿಸಿ. ಐ ಹ್ಯಾವಂಟ್ ಈಟನ್, ಹೀ ಹ್ಯಾಸಂಟ್ ಈಟನ್ ಬ್ರೇಕ್ಫಾಸ್ಟ್, ಹ್ಯಾವ್ ನಾಟ್, ಹ್ಯಾಸ್ ನಾಟ್, ಸಪ್ರೇಟ್ ಆದರೂ ಮಾಡಿ ಬರೀರಿ. ಶಾರ್ಟ್ ಫಾರ್ಮ್ಸ್ ಮೇಲೆ ನಾನು ವೀಡಿಯೋ ಮಾಡಿದ್ದೀನಿ, ನಿಮ್ಮ ಡೌಟ್ಸ್ ಇದ್ರೆ ಹೋಗಿ ನೋಡಿ ನನ್ನ ಚಾನಲ್ನಲ್ಲಿ ನೋಡಿ. ಅಂದರೆ ಇನ್ನೂ ತಿಂದಿಲ್ಲ ಅಂತ ಅರ್ಥ ಕೊಡುತ್ತೆ. ಸೊ ಕೇಳಿಸ್ಕೊಳ್ಳಿ, ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ನಾವು ನೆಗೆಟಿವ್ ಸೆಂಟೆನ್ಸ್ ಹೇಳ್ತಾ ಇದ್ರೆ ಒಂದು ಕೆಲಸ ಇನ್ನೂ ಆಗಿಲ್ಲ ಅನ್ನೋ ಮೀನಿಂಗ್ನ ಕೊಡುತ್ತೆ. ಅಯ್ಯೋ, ನಾನು ಇನ್ನೂ ತಿಂದಿಲ್ಲ, ಆಮೇಲೆ ಹೋಗಿ ತಿಂತೀನಿ ಅಂತ ಹೇಳಬೇಕಲ್ವ? ಅವಾಗ ಹೇಳಿ, ಐ ಹ್ಯಾವ್ ಈಟನ್ ಮೈ ಬ್ರೇಕ್ಫಾಸ್ಟ್ ಯಟ್. ಆ್ಯಂಡ್ ಇನ್ನೊಂದು ಸಿಚುವೇಶನ್ ಬರುತ್ತೆ, ಒಂದು ಕೆಲಸ ಆಗೋದಕ್ಕೆ ಇನ್ನೂ ಟೈಮ್ ಇದ್ದರೆ ನಾವು ಇನ್ನೂ ಮಾಡಿಲ್ಲ ಅಂದರೆ ಕೂಡ ಅದನ್ನು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ನೋಡಿ, ನೆಕ್ಸ್ಟ್ ವೀಕ್ ಎಕ್ಸಾಮ್ ಫೀಸ್ನ ಕಟ್ಟಬೇಕಿದೆ. ನೀವು ಕಟ್ಟಿಲ್ಲ ಅಂತ ಹೇಳೋದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಹೇಳ್ಬೋದು. ನೆಕ್ಸ್ಟ್ ವೀಕ್ ಬರೋವರೆಗೂ ಹೇಳ್ಬೋದು, ಐ ಹ್ಯಾವಂಟ್ ಪೇಯ್ಡ್ ಮೈ ಎಕ್ಸಾಮ್ ಫೀಸ್, ಐ ಹ್ಯಾವಂಟ್ ಪೇಯ್ಡ್ ಮೈ ಎಕ್ಸಾಮ್ ಫೀಸ್. ನೆಕ್ಸ್ಟ್ ವೀಕ್ ಬರೋವರೆಗೂ ಹೇಳ್ಬೋದು, ಅಂದರೆ ಇನ್ನೂ ಪೇ ಮಾಡಿಲ್ಲ, ಇನ್ನೂ ಪೇ ಮಾಡಿಲ್ಲ ಮೀನಿಂಗ್ ಬರುತ್ತೆ. ಗೊತ್ತಾಯ್ತಲ್ಲ ನೆಗೆಟಿವ್. ನೆಕ್ಸ್ಟ್, ಎಸ್ ಆರ್ ನೋ ಅಂದ್ರೆ ಏನು ಕೇಳ್ತಾ ಇದ್ದೀವಿ ಇಲ್ಲಿ. ನೀನು ತಿಂಡಿ ತಿಂದ್ಯಾ ಅಂತ, ಅವಳು ತಿಂಡಿ ತಿನ್ಲ, ಅವನು ತಿಂಡಿ ತಿನ್ನ, ಕಿರಣ್ ತಿನ್ನ, ನಾವು ತಿಂದಿದ್ದೀವ, ನೀವು ಅಂತ ಕೇಳ್ತಾ ಇದ್ದೀವಿ. ಹ್ಯಾವ್ ಯು ಈಟನ್, ಹ್ಯಾಸ್ ಶಿ ಈಟನ್, ಹ್ಯಾಸ್ ಹಿ ಈಟನ್ ಅಂತ ಕೇಳಿದೆ. ಯಾವಾಗ ಕೇಳ್ತಿದ್ದೀವಿ ಅಂದರೆ ಅದಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ. ಅಂದರೆ ಇನ್ನು ಅದೇ ಟೈಮ್ ಪೀರಿಯಡ್ನಲ್ಲೇ ಇದ್ದೀವಿ, ಅಂದರೆ ಬ್ರೇಕ್ಫಾಸ್ಟ್ನ ಟೈಮ್ ಪೀರಿಯಡ್ನಲ್ಲೇ ಇದ್ದೀವಿ, ಇನ್ನೂ ಬ್ರೇಕ್ಫಾಸ್ಟ್ನ ಟೈಮ್ ಮುಗಿದೋಗಿಲ್ಲ, ಅಂದರೆ ಮಧ್ಯಾಹ್ನ ಆಗಿಲ್ಲ, ಮಧ್ಯಾಹ್ನಕ್ಕಿಂತ ಮುಂಚೆನೇ ಇದ್ದೀವಿ, ಆವಾಗ ಕೇಳಬೇಕು. ಅಂದರೆ ಆ ಕೆಲಸ ಆಗೋದಕ್ಕಿನ್ನ ಟೈಮ್ ಇರುತ್ತೆ, ಅಥವಾ ಆ ಡಿಸ್ಕಷನ್ನೇ ಮಾಡ್ತಾ ಇರ್ತೀವಿ. ರೈಟ್, ಇನ್ನು ಅದೇ ಟೈಮ್ ಅರೌಂಡ್ನಲ್ಲಿ ಇರ್ತೀವಿ ನಾವಿನ್ನ, ಆವಾಗ ಕೇಳಬೇಕು ನೀನು ತಿಂಡಿ ತಿಂದ್ಯಾ ಇಲ್ವಾ, ಹೋಗ್ತೀನಿ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ. ಸೊ ನೆಗೆಟಿವ್ನಲ್ಲೂ ಕೇಳ್ಬೋದಲ್ಲ, ತಿಂದಿಲ್ವಾ ಇನ್ನೂ ನೀನು ಅಂತಾನು ಕೇಳ್ಬೋದು. ಅವಾಗ ಹ್ಯಾವಂಟ್ ಹೆಸೆಂಟ್ ಇಂದ ಸ್ಟಾರ್ಟ್ ಮಾಡಿ ಅಷ್ಟೇ. ಹ್ಯಾವಂಟ್ ಯು ಈಟನ್, ಇನ್ನ ತಿಂದಿಲ್ವಾ? ಹೆಸೆಂಟ್ ಈ ಈಟನ್, ಅವನು ಇನ್ನ ತಿಂದಿಲ್ವಾ? ಹೆಸೆಂಟ್ ಕಿರಣ್ ಈಟನ್, ಕಿರಣ್ ಇನ್ನ ತಿಂದಿಲ್ವಾ ಅಂತ ಕೇಳ್ತಾ ಇದ್ದೀವಿ. ಅದೇ ಥರ ಏನು ತಿಂದಿದೀಯಾ ಅಂತ ಕೇಳೋದಕ್ಕೆ ವಾಟ್ ಹ್ಯಾವ್ ಯು ಈಟನ್ ಅಷ್ಟೇ, ಡಬ್ಲ್ಯೂ ಹೆಚ್ ಇಂದ ಕೇಳಿ. ವಾಟ್ ಹ್ಯಾಸ್ ಈ ಈಟನ್, ವಾಟ್ ಹ್ಯಾಸ್ ಶಿ ಈಟನ್, ಅಂದರೆ ಆ ಟೈಮ್ ಪೀರಿಯಡ್ನಲ್ಲೇ ಇದ್ದೀವಿ, ಅದ್ರ ದಿನ ಊಟದ ಟೈಮ್ ಇನ್ನ ಮುಗಿದೋಗಿಲ್ಲ, ಬ್ರೇಕ್ಫಾಸ್ಟ್ ಟೈಮ್ ಇನ್ನ ಮುಗಿದೋಗಿಲ್ಲ, ಅದ್ರ ಒಳಗಡೆನೇ ಇದ್ದೀವಿ ಇನ್ನ, ಅಂದರೆ ಅದಕ್ಕೆ ಇನ್ನೂ ಟೈಮ್ ಇದೆ, ಆವಾಗಲೇ ಕೇಳಬೇಕು. ಏನು ತಿಂದೆ ನೀನೀಗ ಅಂತ ಕೇಳ್ತಿರಲ್ವ, ಅವಾಗ ಇದೇ ಥರನೇ ಕೇಳಿ, ವಾಟ್ ಹ್ಯಾವ್ ಯು ಈಟನ್. ತುಂಬ ಹಿಂದೆ ಆಗಿದ್ದರೆ ಪಾಸ್ಟ್ನಲ್ಲಿ ಕೇಳಬೇಕು. ತುಂಬ ಹಿಂದೆ ಅಂದರೆ ಪ್ರೆಸೆಂಟ್ಗೇನು ರಿಲೇಟ್ ಇಲ್ಲ ಅಂದರೆ, ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಮಧ್ಯಾಹ್ನ ಆಗೋಗಿದೆ, ನೀನು ಬೆಳಿಗ್ಗೆ ಏನು ತಿಂದೆ ಅನ್ನೋದನ್ನು ಕೇಳಬೇಕು. ಸೊ ಬೆಳಿಗ್ಗೆ ತಿಂದಿದ್ದು ಮಧ್ಯಾಹ್ನ 2-3 ಗಂಟೆಗೆ ಏನು ಸಂಬಂಧ ಇರಲ್ಲ, ಅವಾಗ ಅದನ್ನು ಸಿಂಪಲ್ ಪಾಸ್ಟ್ನಲ್ಲಿ ಕೇಳಬೇಕು, ವಾಟ್ ಡಿಡ್ ಯು ಈಟ್ ಟುಡೇ ಅಂತ. ಸೊ ಸಿಂಪಲ್ ಪಾಸ್ಟ್ ಬಂದಾಗ ನಾನು ಹೇಳ್ಕೊಡ್ತೀನಿ, ಬಟ್ ಇವತ್ತಿನ ಟಾಪಿಕ್ ಮೇಲೆ ಫೋಕಸ್ ಮಾಡಿ ನೀವು. ರೈಟ್, ನೀನು ಏನು ತಿಂದು ಬಂದೆ ಈಗ, ವಾಟ್ ಹ್ಯಾವ್ ಯು ಈಟನ್ ನೌ? ರೈಟ್, ಗೊತ್ತಾಯ್ತಲ್ಲ. ಅಥವಾ ಈ ಥರನೂ ಕೇಳಬೇಕು, ನೀನು ಎಷ್ಟು ಇಡ್ಲಿ ತಿಂದೆ ಈಗ? ನೋಡಿ, ಎಷ್ಟು ಇಡ್ಲಿ ತಿಂದೆ ಈಗ? ಹೌ ಮೆನಿ ಇಡ್ಲೀಸ್ ಹ್ಯಾವ್ ಯು ಈಟನ್? ಇದೇ ಸ್ಟ್ರಕ್ಚರ್ನ ಯೂಸ್ ಮಾಡ್ತೀನಿ. ಹೌ ಮೆನಿ ಇಡ್ಲೀಸ್, ಒಂದು ವರ್ಡ್, ಹ್ಯಾವ್ ಯು ಈಟನ್, ಈ ಥರನೇ ಕೇಳಬೇಕು. ರೈಟ್, ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ನೀವು ಒಂದು ವಿಷಯ ನೆನ್ಪಿಟ್ಕೋಬೇಕಾಗಿರೋದೇನೋ, ಫಿನಿಶ್ಡ್ ಆ್ಯಕ್ಷನ್ಸ್ ಕನೆಕ್ಟೆಡ್ ವಿತ್ ದ ಪ್ರೆಸೆಂಟ್. ರೈಟ್, ಐ ಹ್ಯಾವ್ ಬ್ರೋಕನ್ ಮೈ ಲೆಗ್, ಸಬ್ಜೆಕ್ಟ್ ಏನು? ಐ, ಹೆಲ್ಪಿಂಗ್ ವರ್ಬ್ ಹ್ಯಾವ್. ನೋಡಿ, ಹೆಲ್ಪಿಂಗ್ ವರ್ಬ್ ಹ್ಯಾವ್ ಬರಬೇಕು. ನೀವು ತುಂಬ ಜನ ಹೆಲ್ಪಿಂಗ್ ವರ್ಬ್ನ ಮಿಸ್ ಮಾಡ್ಬಿಟ್ಟು ಈ ಥರ ಬರೀತಾರ, ಐ ಬ್ರೋಕನ್ ಮೈ ಲೆಗ್. ನಾನು ಒಂದು ಕ್ಲಾಸ್ನಲ್ಲಿ ಹೇಳಿದ್ದೆ, ಯಾವಾಗಲೂ ಕೂಡ ವಿ ತ್ರೀ ಅಂದರೆ ವರ್ಬ್ನ ಥರ್ಡ್ ಫಾರ್ಮ್, ಸಬ್ಜೆಕ್ಟ್ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಬರೋದೇ ಇಲ್ಲ, ಹೆಲ್ಪಿಂಗ್ ವರ್ಬ್ ಇಲ್ಲದೆ ಬರೋದೇ ಇಲ್ಲ. ಇದಂತೂ ಥಂಬ್ ರೂಲ್, ನೆನ್ಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ, ನೀವೆಲ್ಲಾದರೂ ನೋಟ್ ಮಾಡಿಟ್ಕೊಳ್ಳಿ. ವಿತೌಟ್ ಹೆಲ್ಪಿಂಗ್ ವರ್ಬ್ ವಿ ತ್ರೀ ಬರಲ್ಲ. ರೈಟ್, ಇದರ್ಥ ಏನು? ನಾನು ಕಾಲು ಮುರ್ಕೊಂಡಿದ್ದೀನಿ, ಕೈ ಮುರ್ಕೊಂಡಿದ್ದೀನಿ, ಬೆರಳು ಮುರ್ಕೊಂಡಿದ್ದೀನಿ ಅಂತ ಹೇಳಬೇಕಲ್ವ? ಅವಾಗ ಈ ಥರ ಹೇಳಿ. ಯಾವಾಗಲಾದರೂ ಆಗಿರಲಿ, ಒಂದು ವೀಕ್ ಹಿಂದೆ ಮಾಡ್ಕೊಂಡಿರಿ ನೀವು, ಒಂದು ಮಂತ್ ಹಿಂದೆನಾದರೂ ಮಾಡ್ಕೊಂಡಿರಿ,
ಬಟ್ ಅದರ ಎಫೆಕ್ಟ್ ಏನು ಮುರಿದಿದೆ. ಈಗ ಪ್ರೆಸೆಂಟ್ನಲ್ಲಿ ಅದರ ಎಫೆಕ್ಟ್ ನಿಮ್ಮ ಕಣ್ಣಿಗೆ ಕಾಣಿಸ್ತಿದೆ ಅಲ್ವಾ? ಯು ಕೆನಾಟ್ ಮೂವ್ ಯುವರ್ ಲೆಗ್, ಯು ಕೆನಾಟ್ ಮೂವ್ ಯುವರ್ ಆರ್ಮ್, ಯು ಕೆನಾಟ್ ಮೂವ್ ಯುವರ್ ಫಿಂಗರ್. ದಟ್ ಮೀನ್ಸ್ ದ ಫಿಂಗರ್ ಈಸ್ ಬ್ರೋಕನ್, ಯುವರ್ ಆರ್ಮ್ ಈಸ್ ಬ್ರೋಕನ್, ಯುವರ್ ಲೆಗ್ ಈಸ್ ಬ್ರೋಕನ್ ಅಲ್ವಾ? ನೋವಿದೆ ಅಲ್ವಾ ಇನ್ನೂ? ಬಟ್ ಅದರ ಆ್ಯಕ್ಷನ್ ಯಾವಾಗಲೂ ಆಗೋಗಿದೆ, ಅದರ ಎಫೆಕ್ಟ್ ಇನ್ನೂ ಇದೆ. ಆದ್ದರಿಂದ ಆ ಆ್ಯಕ್ಷನ್ನ ನಾನು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಇಟ್ಟು ಹೇಳಬೇಕು. ಶಿ ಹ್ಯಾಸ್ ಲಾಸ್ಟ್ ಅವರ್ ಫೋನ್, ಅವಳು ಅವಳ ಫೋನ್ ಕಳ್ಕೊಂಡಿದ್ದಾಳೆ. ಅದರ ಪ್ರೆಸೆಂಟ್ನಲ್ಲಿ ಏನು ಎಫೆಕ್ಟ್ ಕಾಣಿಸಿದೆ? ಈಗ ಅವಳ ಹತ್ರ ಫೋನ್ ಇಲ್ಲ, ಇನ್ನೂ ಅದು ಫ್ರೆಶ್ ನ್ಯೂಸ್ ಎಲ್ಲರಿಗೂ. ಓ, ಅವಳು ತನ್ನ ಫೋನ್ ಕಂಡುಕೊಂಡಿದ್ದಾಳೆ, ಹುಡುಕಿ ಎಲ್ಲರು ಅಂತ ಹೇಳಬಹುದು. ಕಳ್ಕೊಂಡು 2-3 ದಿನ ಆಗಿದ್ರೂ ನೀವು ಹೇಳ್ಬೋದು, ಯಾಕೆಂದರೆ ಅವಳು ತುಂಬ ವರಿ ಆಗಿದ್ದಾಳೆ, ಇನ್ನೂ ಚಿಂತೆ ಮಾಡ್ತಿದ್ದಾಳೆ ನನ್ನ ಫೋನ್ ಸಿಕ್ಕಿಲ್ವಲ್ಲ ಅಂತ. ಆ ಸಿಚುವೇಶನ್ ಇದು. ಓಕೆ, ಇದು ಯಾವಾಗ ಎಂಡ್ ಆಗುತ್ತೆ? ಯಾವಾಗ ಅಂದರೆ ಅವಳು ಫೋನ್ ಸಿಕ್ಕಿದ ಮೇಲೆ ಆ ಆ್ಯಕ್ಷನ್ ಪಾಸ್ಟ್ ಆಗೋಗುತ್ತೆ. ಆರ್ ಅವಳು ಹೊಸ ಫೋನ್ ತಗೊಂಡ್ಳು, ಹೋಗ್ಲಿ ಬಿಡೋದು ಕಳೆದೋಯ್ತು, ಬಟ್ ಅವಳು ಹೊಸ ಫೋನ್ ತಗೊಂಡೀಗ ಹೊಸ ಫೋನ್ ಯೂಸ್ ಮಾಡ್ತಿದ್ದಾಳೆ, ಆಗಲೂ ಕೂಡ ಕಳೆದೋಗಿರೋ ಈವೆಂಟ್ ಏನಾಯ್ತು, ಪಾಸ್ಟ್ ಆಗೋಯ್ತು. ಅವಾಗ ಅದನ್ನೇ ಸಿಂಪಲ್ ಪಾಸ್ಟ್ನಲ್ಲಿ ಹೇಳಿ, ಶಿ ಲಾಸ್ಟ್ ಅವರ್ ಫೋನ್. ಇದು ಸಿಂಪಲ್ ಪಾಸ್ಟ್. ಐ ಬ್ರೋಕ್ ಮೈ ಲೆಗ್, ಅದು ಕೂಡ ಸಿಂಪಲ್ ಪಾಸ್ಟ್. ಅದೇನಾದರೂ ತುಂಬ ದಿನಗಳಾಯಿತು, ಈಗ ಎಲ್ಲ ಹೀಲ್ ಆಗಿದೆ ಅನ್ನೋ ಹಾಗಿದ್ರೆ ಅದನ್ನು ಸಿಂಪಲ್ ಪಾಸ್ಟ್ನಲ್ಲಿ ಹೇಳಬೇಕು. ನಾನು ಸಿಂಪಲ್ ಪಾಸ್ಟ್ ಬಂದಾಗ ಹೇಳ್ಕೊಡ್ತೀನಿ. ಲೆಟ್ಸ್ ಗೋ, ಐ ಪೇಡ್ ಫಾರ್ ಇಟ್. ಹಾಂ, ಹೋಗೋಣ ನಡಿ, ನಾ ಪೇ ಮಾಡಿದೆ. ಈಗ ತಾನೇ ಪೇ ಮಾಡಿದ್ನಲ್ವಾ, ಕಣ್ಣು ಮುಂದೆನೇ ಆಯಿತು. ಸೊ ಕಣ್ಣು ಮುಂದೆ ಆಗಿದ್ರೂ ಕೂಡ ನೀವು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಹೇಳಿ, ಈಗ ತಾನೇ ನನ್ನ ಮುಂದೆನೇ ಆಯಿತು ಅನ್ನೋ ಹಾಗಿದ್ರೂ ಪ್ರೆಸೆಂಟ್ ಪರ್ಫೆಕ್ಟ್. ಯಾಕೆಂದರೆ ತುಂಬ ಹೊತ್ತಾಗಿಲ್ಲ ಅಲ್ವಾ, ಅದು ಪ್ರೆಸೆಂಟ್ನಲ್ಲೇ ನಡೆದಿದೆ ಅಲ್ವಾ. ಆದ್ದರಿಂದ ಐ ಹ್ಯಾವ್ ಮೇಡ್ ಹಲ್ವಾ ಫಾರ್ ಯು, ನಾನು ನಿನಗೋಸ್ಕರ ಹಲ್ವಾ ಮಾಡಿದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಾ. ಅಂದರೆ ಅವರಿನ್ನೂ ತಿಂದಿಲ್ಲ ಅಲ್ವಾ? ಸೊ ತಿಂದಿಲ್ಲ ಅಂದರೆ ಅದಿನ್ನೂ ಪೆಂಡಿಂಗ್ನಲ್ಲಿದೆ. ದೇ ಹ್ಯಾವ್ ನಾಟ್ ಈಟನ್ ಎನಿಥಿಂಗ್, ಅವರಿನ್ನ ಏನೂ ತಿಂದೇ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಇನ್ನೂ ಟೈಮ್ ಇದೆ, ಬಟ್ ಅವ್ರು ಹಸುಕೊಂಡೇ ಇದ್ದಾರೆ, ಇನ್ನೂ ತಿನ್ನೋ ಆ್ಯಕ್ಷನ್ ಆಗೇ ಇಲ್ಲ. ಯು ಹ್ಯಾವ್ ಮೇಡ್ ಅ ಬಿಗ್ ಮಿಸ್ಟೇಕ್, ನೀನು ದೊಡ್ಡ ತಪ್ಪು ಮಾಡಿದ್ದೀಯಾ, ಯಾಕೆಂದರೆ ಕಣ್ಮುಂದೆ ಕಾಣಿಸ್ತಾ ಇದೆ ಅದು. ಆದ್ದರಿಂದ ಅಂದರೆ ಅದ್ರ ರಿಸಲ್ಟ್ ಏನೋ ಒಂದು ಆಗೋಗ್ಬಿಟ್ಟಿದೆ, ಅದೂ ಕಾಣಿಸ್ತಿದೆ. ಸಾರಿ, ಐ ಹ್ಯಾವ್ ಈಟನ್ ಆಲ್ ದ ಇಡ್ಲೀಸ್. ನೋಡಿ, ಅಂದರೆ ನಾನು ಎಲ್ಲ ಇಡ್ಲಿಗಳನ್ನ ತಿಂದುಬಿಟ್ಟೆ. ನಿಮ್ಮ ಬ್ರದರ್ ಸಿಸ್ಟರ್ ಬಂದು ಕೇಳ್ತಾರೆ, ಬಟ್ ನೀವೆಲ್ಲ ತಿಂದುಬಿಟ್ಟಿರ್ತೀರ, ಅವಾಗ ಹೇಳಿ. ಪ್ಲೀಸ್ ವೆಯ್ಟ್, ಹೀ ಹ್ಯಾಸ್ ಗಾನ್ ಇನ್ಸೈಡ್, ಅವರು ಒಳಗಡೆ ಹೋಗಿದ್ದಾರೆ, ಪ್ಲೀಸ್ ವೆಯ್ಟ್ ಮಾಡಿ. ನಾವು ಕನ್ನಡದಲ್ಲಿ ಏನೋ ರೆಸ್ಪೆಕ್ಟ್ ಕೊಡೋಕೆ ಅವರು ಅಂತೀವಿ, ಬಟ್ ಇಂಗ್ಲೀಷ್ನಲ್ಲಿ ನೀವು ಹೀ ಶಿ ಅನ್ಬೋದು ಹೇಳಿದ್ದೆ ನಾನು. ಅಂದರೆ ನೋಡಿ, ಅವರು ಒಳಗಡೆ ಹೋಗಿದ್ದಾರೆ ಬಟ್ ಇನ್ನೂ ಹೊರಗಡೆ ಬಂದಿಲ್ಲ. ಅಂದರೆ ಅರ್ಥ, ಹಿ ಹ್ಯಾಸ್ ಗಾನ್ ಬಟ್ ಹ್ಯಾಸ್ ನಾಟ್ ರಿಟರ್ನ್ಡ್. ಸೊ ಇಂಥ ಆ್ಯಕ್ಷನ್ಗಳು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಹೇಳಬೇಕು, ರೈಟ್? ಸೊ ಇಲ್ಲಿ ಒಳಗಡೆ ಹೋಗಿರೋ ಆ್ಯಕ್ಷನ್ ಆಗಿದೆ, ಒಳಗಡೆನೋ ಹೋಗ್ಬಿಟ್ಟಿದ್ದಾರೆ ಬಟ್ ಇನ್ನೂ ವಾಪಸ್ ಬಂದಿದೆ. ಅಂದರೆ ಆಫೀಸ್ ರೂಮ್, ಕ್ಲಿನಿಕ್, ಹಾಸ್ಪಿಟಲ್ ಅಂತ ಹೇಳ್ತಿರ್ತಿರಲ್ಲ, ಅವಾಗ ಹೇಳ್ಬೋದು ಇದನ್ನು ನೀವು. ಅಂದರೆ ಇಲ್ಲೇ ವೇಟ್ ಮಾಡಿ ಅವ್ರು ಬರೋವರೆಗೂ, ಹಿ ಹ್ಯಾಸ್ ಗಾನ್ ಇನ್ಸೈಡ್ ಅಂತ ಹೇಳ್ತಾ ಇದ್ದೀವಿ. ಸೊ ಯಾವಾಗ ಒಬ್ಬರು ಒಂದು ಊರಿಗೆ ಹೋಗಿರ್ತಾರೆ ವಾಪಸ್ ಬಂದಿರಲ್ಲ, ಆವಾಗಲೂ ನೀವು ಹೇಳ್ಬೋದು ಹಿ ಹ್ಯಾಸ್ ಗಾನ್ ಟು ಡೆಲ್ಲಿ. ಅಂದರೆ ಇನ್ನೂ ಅಲ್ಲೇ ಹೋಗಿ ಇದ್ದಾನೆ, ವಾಪಸ್ ಬಂದಿಲ್ಲ, ಅವಾಗ ಹೇಳ್ಬೋದು ನೀವು. ಬಟ್ ಹಿ ಹ್ಯಾಸ್ ಗಾನ್ ಟು ಇನ್ಸೈಡ್ ಅನ್ಬಾರ್ದು ಇಲ್ಲಿ. ಸೊ ಇಲ್ಲಿ ಗಾನ್ ಅನ್ನೋದು ಒಂದು ಆ್ಯಕ್ಷನ್ ಆಗಿದೆ ಅಂತ ಹೇಳ್ತಾ ಇದೆ, ಹೋಗಿದ್ದಾನೆ ಬಟ್ ಬಂದಿಲ್ಲ ಅನ್ನೋ ಮೀನಿಂಗ್ ಕೊಡ್ತಾ ಇದೆ. ಐ ಹ್ಯಾವ್ ಫಿನಿಶ್ ಟುಡೇಸ್ ಹೋಮ್ವರ್ಕ್, ನಾನು ಇವತ್ತಿನ ಹೋಮ್ವರ್ಕ್ ಫಿನಿಶ್ ಮಾಡಿದೆ. ಸೊ ಇವತ್ತಿನ ಹೋಮ್ವರ್ಕ್ ಅಂದರೆ ಪ್ರೆಸೆಂಟ್ ಕೆಲಸ ಹೇಳ್ಬೋದು ನೀವು ಈ ಥರ. ಇದಕ್ಕೆ ಇನ್ನೊಂದು ಮೀನಿಂಗ್ ಕೊಡುತ್ತೆ, ಟೀಚರ್ ಇನ್ನೂ ಚೆಕ್ ಮಾಡಿಲ್ಲ ಬಟ್ ನಾನು ಮುಗಿಸ್ಬಿಟ್ಟಿದ್ದೀನಿ ಅನ್ನೋ ಮೀನಿಂಗು ಕೂಡ ಬರುತ್ತೆ. ಅಂದರೆ ಇನ್ನು ಫ್ರೆಶ್ ಇದೆ ಆ ಕೆಲಸ, ನಾ ಇನ್ನೂ ಮುಗಿಸಿಲ್ಲ ಅಂದ್ರೂ ಪ್ರೆಸೆಂಟ್ ಪರ್ಫೆಕ್ಟೇ. ಅಂದರೆ ಐ ಹ್ಯಾವ್ ನಾಟ್ ಫಿನಿಶ್ಡ್ ಯೆಟ್, ಯೆಟ್ ಅಂದರೆ ಇನ್ನೂ ಮುಗಿಸಿಲ್ಲ, ಇನ್ನೂ ಮಾಡಿಲ್ಲ ಅಂತ ಮೀನಿಂಗ್ ಕೊಡುತ್ತೆ. ಯೆಟ್ ಅನ್ನೋದು ಯಾವಾಗಲೂ ಎಂಡಲ್ಲಿ ಹಾಕಿ. ಸೊ ಗೊತ್ತಾಯ್ತಲ್ಲ, ಒಂದು ಕೆಲಸ ಇನ್ನೂ ಆಗಿಲ್ಲ ಬಟ್ ಸ್ಟಿಲ್ ಟೈಮ್ ಇದೆ ಆಗೋದಕ್ಕೆ, ಇನ್ನು ನಾನು ನೈಟ್ ಒಳಗಡೆ ಮುಗಿಸ್ತೀನಿ ಅನ್ನೋ ಸೆನ್ಸ್ನಲ್ಲಿ ಹೇಳ್ತಿದ್ದೀವಿ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಇಫ್ ಯು ಸೇ ದಟ್ ಸಮಥಿಂಗ್ ಇಸ್ ಹ್ಯಾಪೆಂಡ್, ವಿ ಆರ್ ಟಾಕಿಂಗ್ ಅಬೌಟ್ ದ ಪಾಸ್ಟ್ ಅಂಡ್ ದ ಪ್ರೆಸೆಂಟ್ ಅಟ್ ದ ಸೇಮ್ ಟೈಮ್. ಗೊತ್ತಾಯ್ತಲ್ವಾ, ಪಾಸ್ಟ್ ಅಂದರೆ ಅರ್ಥ ಆಗೋಗಿರೋ ಕೆಲಸದ ಟೈಮ್, ಆ್ಯಂಡ್ ಈಗ ಪ್ರೆಸೆಂಟ್ನ ಟೈಮ್, ಎರಡು ಜೊತೆಗೆ ಇಟ್ಕೊಂಡು ಮಾತಾಡ್ತಿದ್ದೀವಿ. ಐ ಹ್ಯಾವ್ ಬ್ರೋಕನ್ ಮೈ ಲೆಗ್, ಶಿ ಹ್ಯಾಸ್ ಲಾಸ್ಟ್ ಹರ್ ಫೋನ್, ರೈಟ್? ಗೊತ್ತಾಗ್ತಿದೆಯಲ್ವಾ. ಐ ಹ್ಯಾವ್ ರೆಡ್ ಯುವರ್ ಇಮೇಲ್, ರೀಡ್, ರೆಡ್, ರೆಡ್, ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ, ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ. ನೋಡಿ, ಇದನ್ನು ರೆಡ್ ಅಂತ ಓದಬೇಕು. ಸೊ ನೀವು ಕೇಳ್ಬೋದು, ಇದು ರೆಡ್ ಅಂತ ಹೆಂಗೆ ಓದೋಕ್ಕಾಗುತ್ತೆ, ರೀಡ್ಗೂ ಇದೇ ಸ್ಪೆಲ್ಲಿಂಗ್ ಇದೆ ಅಲ್ವಾ, ನಾನು ರೆಡ್ ಅಂತ ಹೆಂಗೆ ಓದಲಿ, ಇದನ್ನು ಹೆಂಗೆ ಗೊತ್ತಾಗುತ್ತೆ? ಸೊ ಅದ್ರ ಹಿಂದೆ ಏನಿದೆ ನೋಡಿ, ಹ್ಯಾವ್ ಇದೆ, ಹ್ಯಾವ್ ಮುಂದೆ ಬರ್ತಾ ಇರೋದು V3 ಆಗಿರುತ್ತೆ, ಯಾಕೆಂದರೆ ಹ್ಯಾವ್ ಹ್ಯಾಸ್ ಮುಂದೆ V2 V1 ಬರಲ್ಲ. ಸೊ ಇದು ರೀಡ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಆಗ. ಸೊ ಗೊತ್ತಾಯ್ತಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ಐ ಹ್ಯಾವ್ ರೆಡ್ ಯುವರ್ ಇಮೇಲ್ ಅಂದರೆ ನಾನು ನಿಮ್ಮ ಇಮೇಲ್ನ ಓದಿದ್ದೀನಿ, ನಾನೇ ಓದಿದ್ದೀನಿ, ಫಿನಿಶ್ ಆಗಿದೆ ಆ ಕೆಲಸ, ಬಟ್ ಇನ್ನೂ ಏನೋ ಪೆಂಡಿಂಗ್ ಇದೆ, ನಾವು ನಿಮ್ಗೆ ರಿಪ್ಲೈ ಮಾಡ್ತೀವಿ, ವೆಯ್ಟ್ ಮಾಡಿ, ಆ ಥರ ಏನಾದರೂ.
ಲೆಟ್ಸ್ ಗೋ, ದ ರೈನ್ ಹ್ಯಾಸ್ ಸ್ಟಾಪ್ಡ್, ಮಳೆ ನಿಲ್ತು. ಐ ಆಮ್ ಸ್ಯಾಡ್, ನಾನು ಯಾಕೆ ಸ್ಯಾಡ್ ಹಾಕಿದ್ದೀನಿ? ಅವರ್ ಕ್ಯಾಟ್ ಹ್ಯಾಸ್ ರನ್ ಅವೇ, ಅಂದರೆ ನಮ್ಮ ಕ್ಯಾಟ್ ಓಡೋಗಿದೆ. ರನ್ ಅವೇ ಅಂದರೆ ಓಡೋಗಿರೋದು, ಅಂದರೆ ಈಗ ಅದು ಮನೇಲಿಲ್ಲ, ಎಲ್ಲಿಗೂ ಓಡೋಗ್ಬಿಟ್ಟಿದೆ ಅಂತ ಹೇಳ್ತಿದ್ದೆ. ಸೊ ರನ್, ನಾವು ಈ ತ್ರೀ ಕೂಡ ರನ್. ಲುಕ್, ಐ ಬಾಟ್ ಅ ನ್ಯೂ ಡ್ರೆಸ್ ಅಂತ ನೀವು ತೋರಿಸ್ತಿದ್ದೀರಾ. ಬಟ್ ಅವರು ಅದನ್ನು ಫಸ್ಟ್ ಟೈಮ್ ನೋಡ್ತಾ ಇದಾರಲ್ವಾ, ಈಗ ತಾನೇ ನೋಡ್ತಾ ಇದ್ದಾರೆ ಅಂತ ಅವ್ರಿಗೆ ನೀವು ತೋರಿಸಿ ಹೇಳ್ತಾ ಇದ್ದೀರಾ. ಸಂಬಡಿ ಹ್ಯಾಸ್ ಬ್ರೋಕನ್ ದ ವಿಂಡೋ, ಯಾರೋ ಕಿಟಕಿನ ಮುರಿದಿದ್ದಾರೆ. ನೀವು ಫಸ್ಟ್ ಟೈಮ್ ಕಿಟಕಿನ ನೋಡ್ತಾ ಇದ್ದೀರಾ, ಆ್ಯಂಡ್ ಈಗ ಕಿಟಕಿ ಮುರಿದೋಗಿರೋ ಸ್ಟೇಟ್ನಲ್ಲಿ ಇದೆ. ಅವಾಗ ನೀವು ಹೇಳಬೇಕು ಸಂಬಡಿ ಹ್ಯಾಸ್ ಬ್ರೋಕನ್ ದ ವಿಂಡೋ. ಅಂದರೆ ಇಲ್ಲಿ ನೀವು ಆ್ಯಕ್ಷನ್ನ ಹೇಳ್ತಾ ಇದ್ದೀರಾ, ಯಾರೋ ಮುರಿದಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದೀರಾ ಅಂತ ಹೇಳಬೇಕಾದಾಗ ಇದೇ ಥರನೇ ಹೇಳಬೇಕು. ಇದು ನ್ಯಾಚುರಲ್, ಈ ಥರ ಹೇಳೋದೇ ಸೆಂಟೆನ್ಸ್ ನ್ಯಾಚುರಲ್. ಈಗ ಕನ್ನಡದಲ್ಲೂ ನಿಮ್ಮ ಬಾಯಿಗೆ ಇದೇ ಥರನೇ ಬರುತ್ತಲ್ವಾ, ಯಾರೋ ಕಿಟಕಿ ಮುರಿದಿದ್ದಾರೆ ನೋಡು ಅಂತ. ನ್ಯಾಚುರಲಿ, ಇನ್ಸ್ಟಿಂಕ್ಟಿವ್ಲಿ ಇದೇ ಥರನೇ ನೀವು ಹೇಳ್ತೀರಾ. ಬಟ್ ಈ ಥರ ಹೇಳ್ಬೋದಾ, ದ ವಿಂಡೋ ಈಸ್ ಬ್ರೋಕನ್ ಅಂತ ಬಿ ಫಾರ್ಮ್ನಲ್ಲಿ ವಿ ತ್ರೀ ಹಾಕಿ? ಇದ್ರ ಮೇಲೂ ನಾವು ವಿಡಿಯೋ ಮಾಡಿದ್ದೆ. ಇದನ್ನು ಯಾವಾಗ ಹೇಳ್ತೀವಿ? ಈಗ ಯಾರೋ ಮುರಿದೋಯ್ತು, ಆಯಿತು, ಓಕೆ, ಒಂದು ವೀಕ್ ಆಯಿತು. ಆಮೇಲೆ ನಾನು ಯಾರಿಗೋ ಫೋನ್ ಮಾಡಿ ಹೇಳಿದೆ ವಿಂಡೋಗೆ ಹೊಸ ಗ್ಲಾಸ್ ಹಾಕಿಸ್ಬೇಕು ಅಂತ. ಒಂದು ವೀಕ್ ಆದಮೇಲೆ ಹೇಳಬೇಕಲ್ವ ನಾನು. ಆವಾಗ ಅವ್ರು ಕೇಳಿದ್ರು ಏನಾಗಿದೆ ಅಂತ. ಆವಾಗ ನಾನು ಹೇಳಬೇಕು ಏನಂದರೆ, ವಿಂಡೋ ಮುರಿದೋಗಿದೆ, ಅದಕ್ಕೆ ಹಾಕಿಸ್ಬೇಕು, ಬಿಕಾಸ್ ದ ವಿಂಡೋ ಈಸ್ ಬ್ರೋಕನ್. ನಾನು ಅವ್ರಿಗೆ ವಿಂಡೋನ ಸ್ಟೇಟ್ ಮಾತ್ರ ಹೇಳಬೇಕಲ್ವಾ. ಸೊ ಅವ್ರಿಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಏನೋ, ಕಿಟಕಿಗೆ ಏನಾಗಿದೆ ಅಂತ. ಅದಕ್ಕೆ ನಾನು ಹೇಳಬೇಕು ದ ವಿಂಡೋ ಈಸ್ ಬ್ರೋಕನ್ ಅಂತ. ಎಕ್ಸ್ಟ್ರಾ ಬೇರೆ ಇನ್ಫಾರ್ಮೇಷನ್ ಕೊಡಬಾರ್ದು, ಯಾರು ಮುರಿದಿದ್ದಾರೆ, ಯಾವಾಗ ಮುರಿದ, ಅದು ಬೇಕಾಗಿಲ್ಲ ಅವ್ರಿಗೆ. ಸೊ ಆ ಸಿಚುವೇಶನಲ್ಲಿ ಆ ಸೆಂಟೆನ್ಸ್ ಕಾಮನ್, ಅಂದರೆ ವಸ್ತುಗಳ ಸ್ಟೇಟ್ನ ಹೇಳೋದು ಯಾವಾಗ, ಆ್ಯಕ್ಷನ್ ಹೇಳೋದು ಯಾವಾಗ ಅನ್ನೋದು ನೀವು ತಿಳ್ಕೊಂಡಿರಬೇಕು. ಹಳೆ ಕ್ಲಾಸಸ್ ಎಲ್ಲ ನೋಡಿ, ಅದ್ರ ಮೇಲೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಹ್ಯಾವ್ ಯು ಫಿನಿಶ್ಡ್, ನೀವು ಮುಗಿಸಿದ್ಯಾ ಅಂತ ನಾವು ಕೇಳಬಹುದು. ಯಾವಾಗ ಅಂದರೆ ನೀವು ಇನ್ನೂ ಆ ಕೆಲಸ ಆಗಿದೆಯಾ ಇಲ್ವಾ ಅಂತ ವೆಯ್ಟ್ ಮಾಡ್ತಾ ಇದ್ರೆ. ಏನು ಮುಗಿಸಿದೆ ಅನ್ನೋದು ನೀವು ಮೆನ್ಷನ್ ಮಾಡ್ಬೋದು ಈ ಥರ. ಹ್ಯಾವ್ ಯು ಫಿನಿಶ್ಡ್ ರೈಟಿಂಗ್, ನೀನು ಬರೆಯೋದನ್ನು ಮುಗಿಸಿದ್ಯಾ ಅಂತ ಕೇಳೋದಿದು. ನೀನು ಬರೆಯೋದು ಮುಗಿಸಿದೆಯಾ? ರೈಟಿಂಗ್ ಜಾಗದಲ್ಲಿ ಬೇರೆ ವರ್ಡ್ಗಳು ಹಾಕಿ ನೋಡಿ. ಇಲ್ಲಿ ರೈಟಿಂಗ್ ಅನ್ನೋದು ವರ್ಬ್ ಅಲ್ಲ, ನೌನ್, ನೆನ್ಪಿಟ್ಕೊಳ್ಳಿ. ಫಿನಿಶ್ಡ್ ಆದಮೇಲೆ ಬರ್ತಾ ಇದೆ, ಆ್ಯಕ್ಚುವಲ್ ವಿ ತ್ರೀ ಆದಮೇಲೆ ಬರ್ತಾ ಇದೆ ಅಂದರೆ ಅದು ವರ್ಬ್ ಅಲ್ಲ, ಆ್ಯಸ್ ಅ ನೌನ್ ತೊಗೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್, ಈ ಥರ ಹೇಳ್ಬೋದು ಹ್ಯಾವ್ ಯು ಫಿನಿಶ್ಡ್ ರಂಗೋಲಿ, ಅಂದರೆ ರಂಗೋಲಿ ಹಾಕೋದು ಮುಗೀತಾ ಅಂತ. ಅಂದರೆ ಅದೊಂದು ನೌನ್ ಅಲ್ವಾ? ಅದೇ ಥರ ರೈಟಿಂಗ್ ಕೂಡ ನೌನ್. ನೌನ್ ಐ ಎನ್ ಜಿ ಫಾರ್ಮ್ನಲ್ಲೂ ಕೂಡ ಇರುತ್ತೆ. ಐ ಎನ್ ಜಿ ಫಾರ್ಮ್ನಲ್ಲಿರೋದನ್ನು, ಐ ಎನ್ ಜಿ ಫಾರ್ಮ್ನಲ್ಲಿರೋ ವರ್ಡ್ಗಳನ್ನ ನಾವು ನೌನ್ ಆಗಿ ಕೂಡ ತೊಗೋಬೋದು. ಹ್ಯಾವ್ ಯು ಫಿನಿಶ್ಡ್ ಕುಕಿಂಗ್, ಹ್ಯಾವ್ ಯು ಫಿನಿಶ್ಡ್ ಜಾಗಿಂಗ್, ಹ್ಯಾವ್ ಯು ಫಿನಿಶ್ಡ್ ರನ್ನಿಂಗ್ ಅಂತ ನೀವು ಕೇಳ್ಬೋದು. ಅಂದರೆ ಆ ಕೆಲಸ ಮಾಡ್ತಾ ಇರೋದು ಮುಗಿತಾ ಅಂತ ಕೇಳ್ತಾ ಇದ್ದೀವಿ ನಾವು. ಐ ಹ್ಯಾವ್ ರಿಟನ್ 10 pages, ನಾನು 10 pages ಬರೆದಿದ್ದೀನಿ ಇಲ್ಲಿವರೆಗೂ ಅಂತಲೂ ಹೇಳ್ಬೋದು ನೀವು ಈ ಥರ. ಐ ಹ್ಯಾವ್ ರಿಟನ್ 10 pages ಟಿಲ್ ನಾವ್. ಟಿಲ್ ನಾವ್ ಅಂದರೆ ಇಲ್ಲಿವರೆಗೂ, ಆರ್ ಅಂಟಿಲ್ ನಾವ್ ಅನ್ಬೋದು, ಏನು ಡಿಫ್ರೆನ್ಸ್ ಇಲ್ಲ. ಅಂದರೆ ನೋಡಿ, ಇಲ್ಲಿವರೆಗೂ ಎಷ್ಟಾಗಿದೆ ಅಂದರೆ ಪ್ರೆಸೆಂಟ್ಗೆ ರಿಲೇಟೆಡ್ ಆಗಿದೆ ಅಲ್ವಾ. ನಾನು ಇನ್ನೂ ಬರಿಬೋದು ಆಮೇಲೆ, ಬಟ್ ಇಲ್ಲಿವರೆಗೂ ಇಷ್ಟಾಗಿದೆ ಕೆಲಸ. ಐ ಆಮ್ ನಾಟ್ ಸೀನ್ ಅ ನ್ಯೂಸ್ ಪೇಪರ್ ಟುಡೇ, ನಾನು ಇವತ್ತು ನ್ಯೂಸ್ ಪೇಪರೇ ನೋಡಿಲ್ಲ, ಎಲ್ಲಿದೆ ಅಂತ ನಾನು ಹುಡುಕ್ತಾ ಇದ್ದೀನಿ. ಸೊ ಕನ್ಫ್ಯೂಷನ್ ಇದ್ದರೆ ಇನ್ನೊಂದು 2-3 ಸರಿ ನೋಡಿ. ಆ್ಯಂಡ್ ಇನ್ನೂ ವಿಡಿಯೋ ಎಂಡ್ ಆಗಿಲ್ಲ, ಇನ್ನೂ ನೀವು ನೆಕ್ಸ್ಟ್ ಬರೋ ವೀಡಿಯೋಸ್ ನೋಡಿದ್ರೆ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ತೀನಿ ನಾನು. ಆ್ಯಂಡ್ ನೀವೇನಾದರೂ ಈ ಟೆನ್ಸ್ನ ಈಗೀಗ ಕಲಿತಾ ಇದ್ದರೆ, ನಿಮಗೆ ಹೊಸದಾಗಿ ಕಾಣಿಸ್ತಾ ಇದ್ದರೆ ಇವೆಲ್ಲ ವಿಷಯಗಳು, ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ತುಂಬ ಕನ್ಫ್ಯೂಷನ್ ಇದ್ದರೆ, ನನಗೆ ಹ್ಯಾವ್ ಹಾಕೋ ಕಡೆ ನಾನು ಹ್ಯಾಸ್ ಹಾಕ್ಬಿಡ್ತೀನಿ, ಹ್ಯಾಸ್ ಜಾಗದಲ್ಲಿ ಹ್ಯಾವ್ ಹಾಕ್ತೀನಿ ಅನ್ನೋ ಪ್ರಾಬ್ಲಮ್ ನಿಮಗಿದ್ರೆ, ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಇದನ್ನು ಪ್ರಾಕ್ಟೀಸ್ ಮಾಡಿ. ಏನು ಇಲ್ಲಿದೆ ನೋಡಿ, ಐ ವೀಟನ್ ಇಟ್, ಯು ಹ್ಯಾವ್ ಈಟನ್, ವಿ ಹ್ಯಾವ್ ಈಟನ್, ದೇ ಹ್ಯಾವ್ ಈಟನ್. ನಾನು ಎಲ್ಲ ಟೆನ್ಸ್ಗಳಲ್ಲೂ ಕೊಡ್ತಾ ಇದ್ದೀನಿ. ನೀವೇನು ಮಾಡಬೇಕು ಅಂದರೆ ವಿಡಿಯೋ ಪಾಸ್ ಮಾಡಿ ಇವನ್ನೆಲ್ಲ ಬರ್ಕೊಂಡು ಓದ್ಕೊಳ್ಳಿ. ಸೊ ಇದನ್ನು ಬೈ ಹಾರ್ಟ್ ಮಾಡಿ. ನೀವು ಸುಮ್ಮನೆ ಬ್ಲೈಂಡಾಗಿ ಓದ್ತಾ ಇರಿ, ಜೋರಾಗಿ ಓದ್ತಾ ಇರಿ, ಓದಿದ್ನೇ ಓದಿ, ರಿಪೀಟೆಡ್ ಆಗಿ ಓದಿ, ಒಂದು 100 ಸರಿ ಓದಿ. ನಿಮ್ಗೆ ಎಷ್ಟು ಪ್ರಾಕ್ಟೀಸ್ ಆಗಬೇಕಂದ್ರೆ ಹ್ಯಾವ್ ಹ್ಯಾಸ್ ಯಾವ್ದ್ರ ಮುಂದೆ ಹಾಕಬೇಕು ಅದ್ರ ಮುಂದೆ, ಆ್ಯಂಡ್ ಅದ್ರ ಮುಂದೆ ಮೇನ್ ವರ್ಬ್ ಯಾವ ಫಾರ್ಮ್ನಲ್ಲಿ ಇರಬೇಕು ಅನ್ನೋ ತಲೆ ಒಳಗಡೆ ಕುತ್ಕೋಬೇಕು. ಮುಂದೆ ಯಾವತ್ತು ನಿಮ್ಗೆ ಡೌಟ್ ಬರಬಾರ್ದು. ಆ್ಯಂಡ್ ಈಟನ್ ಜಾಗದಲ್ಲಿ ಈ ವರ್ಬ್ಗಳನ್ನ ಕೂಡ ಹಾಕಿ ಮಾಡಿ. ಜಾಸ್ತಿ ಲೆಂತಿ ಮಾಡಬೇಡಿ, ಶಾರ್ಟಾಗೆ ಮಾಡಿ, ಬುಕ್ನಲ್ಲಿ ಮಾಡಿ. ನೀವು ಬಿಗಿನರ್ಸ್ ಆಗಿದ್ರೆ ನಿಮ್ಗೆ ಇನ್ನೂ ಕಷ್ಟ ಆಗ್ತಿರೆ ಟೈಮ್ಸ್ಗಳು, ಇದನ್ನು ಮಾಡಿ. ಮಾಡಿದರೆ ಮಾತ್ರ ನಿಮಗೇನು ಡೌಟ್ಸ್ ಇರಲ್ಲ. ಆ್ಯಂಡ್ ಇದನ್ನು ಕೂಡ ತಗೊಳ್ಳಿ. ಸೊ ವಿಡಿಯೋದಲ್ಲಿ ನೀವೇನಾದರೂ ಹೊಸದು ಕಲ್ತಿದ್ದೀರಾ ಅಂತ ನಿಮ್ಗೆ ಅನ್ನಿಸಿದರೆ ಲೈಕ್ ಮಾಡಿ. ಆ್ಯಂಡ್ ಈ ವಿಷಯಗಳು ಎಲ್ಲರೂ ಕಲಿಬೇಕಾಗಿರೋದು ತುಂಬ ಇಂಪಾರ್ಟೆಂಟ್. ನೀವೆಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಇದು ರೀಚ್ ಆಗಬೇಕು, ಎಲ್ಲರೂ ಈಸಿಯಾಗಿ ಇಂಗ್ಲೀಷ್ ಕಲಿಬೇಕು ಅನ್ನೋ ನನ್ನ ಇಂಟೆನ್ಷನ್. ನನ್ನ ಎಲ್ಲ ಹಳೆಯ ವೀಡಿಯೋಗಳನ್ನ ನೀವು ಕಂಪ್ಲೀಟಾಗಿ ನೋಡಬೇಕು. ಜಸ್ಟ್ ನನ್ನ ಚಾನಲ್ನ ಓಪನ್ ಮಾಡಿ ನೋಡಿ. ಚಾನಲ್ ಹೇಗೆ ಓಪನ್ ಮಾಡಬೇಕು? ಯಾವುದೇ ವೀಡಿಯೋ ಕೆಳಗಿರುವ ನನ್ನ ನೇಮ್ ಮೇಲೆ ಕ್ಲಿಕ್ ಮಾಡಿ. ನನ್ನ ನೇಮ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ವಿಡಿಯೋ ಸೆಕ್ಷನ್ಗೆ ಹೋದಾಗ ನಿಮಗೆಲ್ಲ ವೀಡಿಯೋಗಳು ಕಾಣಿಸುತ್ತೆ. ನಾನು ಅಪ್ಲೋಡ್ ಮಾಡಿರೋ ಆರ್ಡರ್ನಲ್ಲಿ ಟಾಪ್ನಲ್ಲಿರೋ ವಿಡಿಯೋನೇ ನನ್ನ ಲೇಟೆಸ್ಟ್ ವಿಡಿಯೋ.
ಅದೇ ನಾನು ಲಾಸ್ಟ್ ಅಪ್ಲೋಡ್ ಮಾಡಿರೋ ವಿಡಿಯೋ ಆಗಿರುತ್ತೆ, ಅದನ್ನು ನೋಡಿ ಅಷ್ಟೇ. ಸೊ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡಿ.